ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮ್ಥಿಂಗ್ ವಿತ್ ಶಾಲು. ಫ್ರೆಂಡ್ಸ್, ಭಾರತದ ಮೂಲದ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ದೊಡ್ಡ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಭೂಮಿಯಿಂದ 408 ಕಿಲೋಮೀಟ್ರ್ ಎತ್ತರದಲ್ಲಿ, ಭೂಮಿಯಿಂದ ಆಚೆ ಸ್ಪೇಸ್ನಲ್ಲಿ ಅತಂತ್ರರಾಗೋಗಿದ್ದಾರೆ. ಅವ್ರ ಗಗನಯಾನಕ್ಕೆ ಹಾಳಾಗಿದೆ. ಸೊ ಸದ್ಯಕ್ಕೆ ಭೂಮಿಗೆ ಬರಲಾಗದಂತಹ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಸ್ಪೇಸ್ ಸೆಟಲ್ನಲ್ಲಿಯೂ ಕೂಡ 27 ದಿನಕ್ಕೆ ಆಗುವಂತಹ ಇಂದ ಮಾತ್ರ ಇರೋದು. ಈ ಸುನಿತಾ ವಿಲಿಯಮ್ಸ್ ಆಕಾಶಕ್ಕೆ ಹಾರಿದ್ದು ಯಾಕೆ, ನಾಸಾ ಅವರನ್ನು ಭೂಮಿಗೆ ಹೇಗೆ ಕರ್ಕೊಂಡು ಬರುತ್ತೆ, ಏನು ಸಮಸ್ಯೆ ಆಯಿತು ಅವರಿಗಲ್ಲಿ, ಬನ್ನಿ ನೋಡೋಣ. ಸುನಿತಾ ವಿಲಿಯಮ್ಸ್ ಅವರ ಬಗ್ಗೆ ನಮಗೆಲ್ಲ ತಿಳಿದೇ ಇದೆ. ಭಾರತ ಮೂಲದ ಅಮೇರಿಕನ್ ಗಗನಯಾತ್ರಿಯವರು. ಇವರ ತಂದೆ ಗುಜರಾತಿನವರು, ಹಾಗಾಗಿ ಭಾರತ ಮೂಲದವರು ಅಂತ ಹೇಳ್ಬೋದು. ಮತ್ತು ತಾಯಿ ಸ್ಲೋವೇನಿಯಾ ಅವರು. ಸುನಿತಾ ವಿಲಿಯಮ್ಸ್ ಅವರು 1998 ನಾಸಾ ಜಾಯ್ನ್ ಆದರು. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಅತಿ ಹೆಚ್ಚು ಸ್ಪೇಸ್ ವಾಕ್ ಮಾಡಿದ ಮಹಿಳೆ ಅನ್ನೋ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಬೋವಿಂಗ್ ಸ್ಟಾರ್ ಲೈನ್ ಪೈಲಟ್ ಆಗೋ ಮೂಲಕ ಸ್ಪೇಸ್ ಕ್ರಾಫ್ಟ್ ಪೈಲಟ್ ಆದ ಪ್ರಥಮ ಮಹಿಳೆ ಅನ್ನೋ ದಾಖಲೆ ಸಹ ನಿರ್ಮಿಸಿದ್ದಾರೆ. ಸುನಿತಾ ವಿಲಿಯಮ್ಸ್ ಅವರ ಜೊತೆಗೆ ಬ್ಯಾರಿ ವಿಲ್ಮೋರ್ ಸಹ ಜೊತೆಗೆ ಹೋಗಿದ್ದರು. ಜೂನ್ 14 ವಾಪಸ್ ಬರಬೇಕಿತ್ತು, ಆದರೆ ಈ ಸ್ಟಾರ್ ಲೈನರ್ನಲ್ಲಿ ದೊಡ್ಡ ಸಮಸ್ಯೆ ಕಾಣಿಸ್ಕೊಳ್ತು. ಏನು ಸಮಸ್ಯೆ ಅಂದರೆ, ಹೀಲಿಯಂ ಲೀಕೇಜ್ ಆಗೋಗಿದೆ, ಅದನ್ನು ರಿಪೇರ್ ಸಹ ಮಾಡೋಕ್ಕಾಗ್ತಾ ಇಲ್ಲ. ಇದರಿಂದ ಇವರಿಬ್ಬರು ISSನಲ್ಲೇ ಉಳಿಬೇಕಾಗಿ ಬಂತು. ಈ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ 45 ದಿನಗಳ ಕಾಲ ಮಾತ್ರ ISSಗೆ ಅಂಟಿಕೊಂಡಿರ್ಬೋದು ಅಷ್ಟೇ. ಈಗಾಗಲೇ 25 ದಿನ ಆಗೋಗಿದೆ, ಇನ್ನು 20 ದಿನ ಅಷ್ಟೇ ಬಾಕಿ ಇರೋದು. ಅಂದಾಗೆ ಸುನಿತಾ ವಿಲಿಯಮ್ಸ್ ಅವರು ಹೋಗಿದ್ದು ನಾಸಾದ ಸ್ಪೇಸ್ ಕ್ರಾಫ್ಟ್ನಲ್ಲಲ್ಲ, ಖಾಸಗಿ ಸ್ಪೇಸ್ ಕ್ರಾಫ್ಟ್ನಲ್ಲಿ. ಪ್ರತಿ 6 ತಿಂಗಳಿಗೊಮ್ಮೆ ISS ಹೋಗಿ ಬರೋದು ಇದ್ದೇ ಇರುತ್ತೆ. ಅದಕ್ಕಾಗಿ ಮೊದಲ ಟೆಸ್ಟ್ ಫ್ಲೈಟ್ನಲ್ಲಿ ಸುನಿತಾ ವಿಲಿಯಮ್ಸ್ ಅವರು ಹೋಗಿದ್ದರು. ಮತ್ತು ಈ ಸ್ಪೇಸ್ ಕ್ರಾಫ್ಟ್ನ ಡಿಸೈನ್ ಮಾಡೋದ್ರಲ್ಲೂ ಸಹ ಇವರ ಇನ್ವಾಲ್ವ್ ಇದೆ. ಈ ಟೆಸ್ಟ್ ಮುಗಿದ ನಂತರ ನಾಸಾ ಬೋಯಿಂಗ್ಗೆ ಕಮರ್ಷಿಯಲ್ ಸೇವೆ ಸರ್ಟಿಫಿಕೇಷನ್ ಕೊಡ್ತಾ ಇತ್ತು. ಆದರೆ ಟೆಸ್ಟ್ ಫೇಲ್ ಆಗಿರೋದ್ರಿಂದ ಬೋಯಿಂಗ್ಗೆ ಅವಮಾನದ ಮೇಲೆ ಅವಮಾನ ಆಗ್ತಾನೇ ಇದೆ. ಈ ಸ್ಟಾರ್ ಲೈನರ್ ರಿಪೇರಿನೇ ಆಗಲಿಲ್ಲ ಅಂದರೂ ಕೂಡ ಬೇರೆ ಸ್ಪೇಸ್ ಕ್ರಾಫ್ಟ್ ಮೂಲಕ ಸುನಿತಾ ವಿಲಿಯಮ್ಸ್ ಅವ್ರನ್ನ ವಾಪಸ್ ಕರ್ಕೊಂಡು ಬರ್ಬೋದು. ಅದು ಹೇಗೆ ಅಂದರೆ, ಈಗಾಗಲೇ ಎಲನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ತಮ್ಮ ಡ್ರ್ಯಾಗನ್ಗಳ ಮೂಲಕ 7 ಇಂತಹದೇ ಯಶಸ್ವಿ ಮಿಷನ್ಗಳನ್ನು ನಡೆಸ್ತಿದೆ. 8ನೇ ಮಿಷನ್ನಲ್ಲಿ ಗಗನಯಾತ್ರಿಗಳನ್ನ ಹೊತ್ಕೊಂಡು ಹೋಗಿರೋ ಡ್ರ್ಯಾಗನ್ ಸದ್ಯ ಅದೇ ISSನಲ್ಲೇ ಇದೆ. ಆ ಡ್ರ್ಯಾಗನ್ನಲ್ಲಿ 4 ಜನ ಹೆಚ್ಚಿಗೆ ಜನರನ್ನು ಕೂರಿಸ್ಕೊಂಡು ಬರಬಹುದು. ಆದರೆ ಈ ಡ್ರ್ಯಾಗನ್ನಲ್ಲಿ ಬರುವರು ವಾಪಸ್ ಬರೋಕ್ಕೆ ಇನ್ನೂ ತುಂಬಾ ಸಮಯ ಇದೆ. ಸದ್ಯ ಸುನಿತಾ ವಿಲಿಯಮ್ಸ್ ಅವರ ಪ್ರಾಣಕ್ಕೆ ಏನೂ ಅಪಾಯ ಸದ್ಯಕ್ಕಿಲ್ಲ. ಆದರೆ ಸ್ಪೇಸ್ ಎಕ್ಸ್ನಲ್ಲಿ ಕರೆತರೋಕ್ಕೆ ಬೋಯಿಂಗ್ ಒಪ್ಪುತ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಯಾಕೆ ಅಂದರೆ ಈ ಬೋಯಿಂಗ್ಗೆ ದೊಡ್ಡ ಮುಖಭಂಗಾನೇ ಆಗೋಗುತ್ತೆ. ಏಕೆಂದರೆ ಸ್ಪೇಸ್ ಎಕ್ಸು ತನ್ನ ಅತಿ ದೊಡ್ಡ ಎದುರಾಳಿ. ಆ ಸ್ಪೇಸ್ ಎಕ್ಸಿಂದ ಬೋಯಿಂಗು ಸಹಾಯ ತಗೊಂಡ್ರೆ ತನ್ನ ಒಂದು ಘನತೆ ಎಲ್ಲಿ ಕುಗ್ಗೋಗುತ್ತೋ ಅನ್ನೋ ಕಾರಣಕ್ಕೆ ಈ ಬೋಯಿಂಗು ಸ್ಪೇಸ್ ಎಕ್ಸ್ನ ಸಹಾಯನ ತಗೊಳುತ್ತಾ, ಏನು ಸುನಿತಾ ವಿಲಿಯಮ್ಸ್ ಅವರು ಬರ್ತಾರಾ, ಕಾದು ನೋಡೋಣ. ಈ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.